ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ರೆಸಿಪಿ ಬಂದುಬಿಟ್ಟು ಎಳ್ಳು ಬೆಲ್ಲ ಯಾವ ಥರ ಮಾಡೋದಂತ ಮಾಡೋದು. ಇಲ್ಲಿ 5 ವಸ್ತುಗಳನ್ನು ಯೂಸ್ ಮಾಡಿಬಿಟ್ಟು ನಾವು ಇಲ್ಲಿ ದಾವಣಗೆರೆಯಲ್ಲಿ ಎಳ್ಳು ಬೆಲ್ಲ ಮಾಡ್ತೀವಿ. ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾನ್ ಇಟ್ಟಿದ್ದೀನಿ. ಪಾನ್ ಇಟ್ಬಿಟ್ಟು 1 ಲೋಟದಷ್ಟು ಶೇಂಗಾ ತೊಗೊಂಡಿದ್ದೀನಿ ನಾನು. ಶೇಂಗಾನ ಹುರ್ಕೋಬೇಕಾಗುತ್ತೆ, ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಹುರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಆಗಿದೆ ನೋಡಿ, ಶೇಂಗಾ ಎಲ್ಲನ ಆಗಿದೆ. ನೆಕ್ಸ್ಟು ಒಂದು ಪ್ಲೇಟಿಗೆ ನಾವಿಲ್ಲಿ ತೆಗೆದಿಟ್ಕೋಬೇಕಾಗುತ್ತೆ. ಇದು ಕಂಪ್ಲೀಟ್ ಕೂಲ್ ಆಗೋವರೆಗೂ ಬಿಡಬೇಕು, ಅದು ಕಂಪ್ಲೀಟ್ ಕೂಲ್ ಆಗೋವರೆಗೂ ಬಿಡಬೇಕು. ನೆಕ್ಸ್ಟ್ ನಾನು ಅದೇ ಲೋಟದಲ್ಲಿ 1 ಲೋಟದಷ್ಟು ಎಳ್ಳು ತಗೊಂಡಿದ್ದೀನಿ. ಎಳ್ಳು ಬೇಗನೆ ಸೀದೋಗ್ಬಿಡುತ್ತೆ, ನಾವು 1-2 ಸೆಕೆಂಡ್ಗಳ ಕಾಲ ಹುರಿದ್ರೆ ನಡೆಯುತ್ತೆ. ನೆಕ್ಸ್ಟ್ ಇದು ಕೂಡ ಏನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಚಟಪಟ ಸಿಡಿತಾ ಇದೆ ನೋಡಿ, ಗೊತ್ತಾಗ್ಬಿಡುತ್ತೆ ಅದು ಅಲ್ಲನ. ಅದು ಕೂಡ ತಣ್ಣಗಾಗಬೇಕು ನೋಡಿ. ಇಲ್ಲಿ ಶೇಂಗಾ ತಣ್ಣಗಾಗಿದೆ, ನಾನಿಲ್ಲಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಅದೇ ಲೋಟದಲ್ಲಿ ನಾನು ಕೊಬ್ಬರಿ ತೊಗೊತಾ ಇದ್ದೀನಿ ನೋಡಿ. ಇಲ್ಲಿ ಅದನ್ನು ಮೇಲಿಂದೆಲ್ಲ ಸ್ಕಿನ್ನೆಲ್ಲ ರಿಮೂವ್ ಮಾಡಬೇಕು, ಡ್ರೈ ಕೊಕೊನಟ್ ಇದು ನೋಡಿ. ಇಲ್ಲಿ ಆ ಥರನೇ ಎಲ್ಲ ಸ್ಕಿನ್ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ಸ್ಲೈಸಾಗಿ ಕಟ್ ಮಾಡಿಟ್ಕೊಬೇಕು, ಸಣ್ಣ ಪೀಸ್ ಥರ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಇಲ್ಲಿ 1 ಲೋಟದಷ್ಟು ಪುಟಾಣಿ ಹಾಕ್ಕೊತ ಇದ್ದೀನಿ. ಪುಟಾಣಿ, ನೆಕ್ಸ್ಟ್ ಬೆಲ್ಲ, ಕೊಬ್ಬರಿ, ಡ್ರೈ ಕೊಕೊನಟ್ ಏನು ಸ್ಲೈಸ ಕಟ್ ಮಾಡಿ ಅದು ಬೆಲ್ಲ, ಮತ್ತು ಶೇಂಗಾ, ಮತ್ತು ಎಳ್ಳು, ಅದು ಕೂಡ ತಣ್ಣಗಾಗಿದೆ ಅದನ್ನು ಕೂಡ ಹಾಕ್ಕೊತ ಇದ್ದೀನಿ. ಹಾಕ್ಕೊಂಬಿಟ್ಟು ಒಂದು ಸೌಟ್ ತೊಗೋಬೇಕು. ಒಂದು ಸೌಟಿಂದ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸೌಟ್ ತೊಗೊಂಡು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಒಂದಕ್ಕೊಂದು ಕಲಿಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಲ್ಲ ಸಮ ಪ್ರಮಾಣದಲ್ಲೇ ತೊಗೋಬೇಕು. 1 ಲೋಟ ಶೇಂಗಾ ತಂದರೆ ಅದೇ ಪ್ರಮಾಣದಲ್ಲಿ ಎಲ್ಲ 5 ವಸ್ತುಗಳನ್ನು ತೊಗೋಬೇಕು. ಈಗ ರೆಡಿಯಾಗಿದೆ ನಮಗೆ ನೋಡಿ, ಇಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲ ರೆಡಿಯಾಗಿದೆ. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.